ಈ ಕುರಿತಂತೆ ಮಾತನಾಡಲಿಕ್ಕೆ ನಟಿ ಮಾಳವಿಕಾ ಅವಿನಾಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ಮತ್ತೆ ನಿಜಕ್ಕೂ ಕೂಡ ಈ ಸುದ್ದಿಯನ್ನು ಅರಗಿಸಿಕೊಳ್ಳೋದು ಕಷ್ಟ ಆಗ್ತಾ ಇದೆ ಮೇಡಮ್. ನೀವು ಲೀಲಾವತಿ ಅಮ್ಮನವರ ಜೊತೆಗಿನ ಒಡನಾಟವನ್ನು ಮೆಲುಕು ಹಾಕಬಹುದಾ ಅಂತ ಹೇಳಿ ಈ ಸಂದರ್ಭದಲ್ಲಿ. ಮೊದಲನೆಯದಾಗಿ ಅವರು ಪ್ರಾಯಶಃ ಕನ್ನಡ ಚಿತ್ರರಂಗದ ಕಲಾವಿದರು ಅಂತ ತಗೊಂಡ್ರೆ ಅಗ್ರಗಣ್ಯರು. ಹೌದು, ಯಾಕೆಂದ್ರೆ 50ರ ದಶಕದಲ್ಲೇ ಅವರ ಕಲಾ ಜೀವನ ಪ್ರಾರಂಭ ಆಗುತ್ತೆ. 52ರಲ್ಲೋ 53ರಲ್ಲೋ ಅನ್ಕೋತೀನಿ ಅವ್ರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿತ್ತು. ಹಾಗಾಗಿ ಕನ್ನಡ ಸಿನಿಮಾ ಅನ್ನೋದೇ ಇನ್ನೂ ಅರಳುತ್ತಾ ಇದ್ದ ಕಾಲದಲ್ಲಿ ಅವರೆಲ್ಲ ಪಾದಾರ್ಪಣೆ ಮಾಡಿದ್ದಾರೆ ಮತ್ತು ಸತತವಾಗಿ 4-5 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಚಿತ್ರರಂಗದಲ್ಲಿ ವಿವಿಧ ಭೂಮಿಕೆಗಳನ್ನ ಮಾಡಿದ್ದಾರೆ ಅವರು. ನಾಯಕಿಯಾಗಿ ಎಷ್ಟು ಸುಂದರವಾಗಿ ಮತ್ತು ಎಷ್ಟು ಸೊಗಸಾಗಿ ಅಭಿನಯ ಮಾಡ್ತಾ ಇದ್ರು. ತದನಂತರದ ವರ್ಷಗಳಲ್ಲಿ ಅವರು ತಾಯಿ ಪಾತ್ರಗಳನ್ನು ಅಷ್ಟೇ ಸೊಗಸಾಗಿ ಅಭಿನಯಿಸುವರು. ಒಂದು ಲವಲವಿಕೆ ಇರೋದು ಅವರ ಅಭಿನಯದಲ್ಲಿ. ಅದು ಸಾಮಾನ್ಯವಾಗಿ ತಾಯಿ ಅಂದ್ರೆ ಬಹಳ ಒಂಥರ ಭಾವುಕರಾಗಿರ್ತಾರೆ, ಬಹಳ ಸೀರಿಯಸ್ ಪಾತ್ರವಾಗಿರುತ್ತೆ. ಆದ್ರೆ ಅವ್ರದ್ದು ಹಾಗಲ್ಲ, ಒಂದ್ ಸಣ್ಣ ಒಂದು ಹಾಸ್ಯ ಮಿಶ್ರಿತ ಲವಲವಿಕೆ ಇರೋದು. ಈ ನಾಗರಹಾವುತರ ಸಿನಿಮಾ ಎಲ್ಲ ಸ್ಮರಿಸ್ಕೊಂಡ್ರೆ ದೇವ್ರೆ ದೇವ್ರೆ ಅನ್ನೋರವರು, ಅದು ಆ ತರದ ಒಂಥರ ನಾನಾ ಆಯಾಮಗಳಿದ್ದ ಕಲಾವಿದೆ ಮತ್ತು ಮಾತೃ ಸ್ವರೂಪ ಎಲ್ರಿಗೂ ತಾಯಿ ಇದ್ದಾಗಿದ್ರು. ಇಷ್ಟೊಂದು ಅನಾರೋಗ್ಯಕ್ಕೆ ಯಾಕೆ ತುತ್ತಾದ್ರು ಗೊತ್ತಾಗ್ಲಿಲ್ಲ. ಶಿ ವಾಸ್ ಓನ್ಲಿ 85. ಸೊ ಅದೇನು ಪಾಪ, ನಾವೊಂದ್ 2 ವರ್ಷದಿಂದ ಅವ್ರ ಮನೆಗೆ ಅವ್ರನ್ನ ನೋಡಕ್ಕೆ ಅಂತ ಹೋಗಿದ್ವು. ಆಗೇನು ಆಸ್ಪತ್ರೆಗೆ ದಾಖಲಾಗಿದ್ರು ಅವರು ಈ ಕೋವಿಡ್ ಆದ್ಮೇಲೆ. 1.5 ವರ್ಷ ಇರ್ಬೇಕು ಅನ್ಕೋತೀನಿ ನಾನು, ಶ್ರುತಿ ಮತ್ತೆ ಸುಧಾರಾಣಿ. ಆಮೇಲೆ ಬೇರೆ ಬೇರೆ ಕಲಾವಿದ್ರು ಅವ್ರ ಮನೆಗೆ ಹೋಗಿದ್ರು. ಅವಾಗ ಒಂದ ಸ್ವಲ್ಪ ನೆನ್ಪಿರೋದು ಕೆಲವ್ತಿ ಹಂಗೆ ತೂಕಡ್ಸ್ಬಿಡೋರು, ಆದ್ರೆ ಕೆಲವ್ದೆಲ್ಲ ನೆನ್ಪಿಸ್ಕೊಂಡು ಮಾತಾಡೋರು. ತುಂಬಾ ಒಂಥರ ವೆರಿ ರಿಚ್ ಎಕ್ಸ್ಪೀರಿಯನ್ಸ್ ಅಲ್ಲ, ವಾಸ್ಟ್ ಅಂಡ್ ರಿಚ್ ಎಕ್ಸ್ಪೀರಿಯನ್ಸ್. ಎಷ್ಟು ಡೈರೆಕ್ಟರ್ಸ್, ಎಷ್ಟು ಹೀರೋಗಳು, ಅದೆಷ್ಟು ಚಿತ್ರಗಳು. ಹಾಗಾಗಿ ಬಹಳ ವಾಸ್ಟ್ ಅಪಿಯರೆನ್ಸ್. ಮತ್ತು ನನಗನ್ಸುತ್ತೆ ಕನ್ನಡ ಚಿತ್ರರಂಗವೇ ಕಷ್ಟದಲ್ಲಿದ್ದಾಗ, ಅಂದ್ರೆ ಆ ತರದ ದೊಡ್ಡ ಮಟ್ಟದ ಹಣಕಾಸಿನ ಅಥವಾ ಅನುಕೂಲಗಳು ಇಲ್ಲದೆ ಇದ್ದ ಕಾಲದಲ್ಲಿ ಇವರೆಲ್ಲ ಎಷ್ಟು ಶ್ರಮ ವಹಿಸಿ ಬೆವರು ಸುರಿಸಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ. 50s 60s ಅಲ್ಲೆಲ್ಲ ಹೇಗಿದ್ದಿರ್ಬೋದಲ್ವಾ ಅವತ್ತಿನ ಮದ್ರಾಸು, ಆ ಸೆಕೆ, ಆ ಸ್ಟುಡಿಯೋಗಳು, ಅಲ್ಲಿ ಅಲ್ಲೇನ್ ಏರ್ ಕಂಡೀಷನ್ ಇರ್ತಾ ಇತ್ತು. ಹೇಗ ಅವರೆಲ್ಲ ದೊಡ್ಡ ದೊಡ್ಡ ನೀವು ಅವ್ರ ಪಾತ್ರಗಳು ಕೆಲವ್ದೆಲ್ಲ ಸ್ಮರಿಸ್ಕೊಂಡ್ರೆ ಗಂಗೆ ಗೌರಿ ತರದ್ದೆಲ್ಲ ಎಲ್ಲ ಇದು ಪುರಾಣದ್ದು ಇತಿಹಾಸದ್ದು ಇದೆಲ್ಲ ಮಾಡುವಾಗ ಅದೆಷ್ಟು ಕಷ್ಟಪಟ್ಟಿರಬಹುದು ಹೆಣ್ಮಕ್ಳಾಗಿ ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲೇನು ತುಂಬಾ ನನಗೆ ಶಾಂತಮ್ಮ ಅಂತ ಹಿರಿಯರಿದ್ರು, ಈಗ ಅವ್ರ ಕಾಲವಾಗಿದ್ದಾರೆ. ಅವರು ಬೇರೆ ಬೇರೆ ಕಥೆಗಳು ಹೇಳೋರು, ಹೇಗೆ ಎಲ್ಲ ಒಟ್ಟಿಗೆ ಒಂದು ಕುಟುಂಬದ ಹಾಗೆ ಬದುಕ್ತಾ ಇದ್ರು ಮತ್ತು ಒಂದೇ ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು. ಅಷ್ಟು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳುವ ಕಾಲವಾಗಿತ್ತು ಅಂತ. ಈಗ ಎಲ್ಲ ಬದಲಾಗೋಗಿದೆ, ಎಲ್ಲರೂ ಕ್ಯಾರವನ್ ಅಲ್ಲಿ ಇರ್ತಾರೆ. ಈಗ ಚಿತ್ರರಂಗನೇ ಬದಲಾಗೋಗಿದೆ, ಎಲ್ರು ಕೈಯಲ್ಲಿ ಫೋನ್ ಇಟ್ಕೊಂಡು ಕೂತಿರ್ತಾರೆ, ಒಬ್ರನ್ನೊಬ್ರು ಮಾತಾಡ್ಸಕ್ಕೆ ಯಾರಿಗೂ ಸಮಯ ಇರಲ್ಲ. ಹಾಗಾಗಿ ಅದೊಂದು ಗೋಲ್ಡನ್ ಏಜ್ ಆ ಕಾಲದಲ್ಲಿ ಬದುಕಿ ಬಾಳಿ ಅವ್ರ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಂತಹ ಒಬ್ಬ ಕಲಾವಿದೆ. ಹೇಳ್ತಾ ಹೋಗ್ಬೋದು, ಈ ಹಿರಿಯರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ತುಂಬಾ ಇರುತ್ತೆ, ಅವರಿಂದ ನಮಗ್ ಕಲಿಯೋದು ಇರುತ್ತೆ, ಅವರನ್ನ ಅವ್ರ ಬದುಕನ್ನ ನಾವು ಪ್ರತಿಬಿಂಬಿಸುವ ಪ್ರಯತ್ನ ಮಾಡ್ಬೋದಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಮಾಳವಿಕಾ ಮೇಡಮ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.